ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಕ್ಸ್ ಭದ್ರೆ. ನಾನಿವತ್ತು ಮೊನ್ನೆ ನಿಮಗೆ ಮಾರ್ಕ್ ಮಾಡೋದನ್ನ ತೋರಿಸಿದ್ದೀನಿ, ಈಗ ಸ್ವಲ್ಪ ಹೊಲಿಯೋದನ್ನ ತೋರಿಸ್ತೇನೆ. ಆದರೆ ಎಲ್ಲ ಇವತ್ತೇ ತೋರಿಸ್ಲಿಕ್ಕೆ ಆಗೋದಿಲ್ಲ, ನಾನು ಸ್ವಲ್ಪ ಸ್ವಲ್ಪನೇ ಹೊಲಿಯೋದು. ಹಾಗಾಗಿ ಇವತ್ತು ಸ್ವಲ್ಪ ತೋರಿಸ್ತೇನೆ, ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಸ್ವಲ್ಪ ತೋರಿಸ್ತೇನೆ. ಹಾಗಾದರೆ ನೋಡೋಣವ. ಈಗ ಮೊನ್ನೆ ನಾವು ಮಾರ್ಕ್ ಮಾಡಿಟ್ಟಿದ್ದೇವೆ, ಅದನ್ನು ಈಗ ಹೊಲಿಯೋಣ. ಮಾರ್ಕ್ ಮಾಡಿದ್ದನ್ನ ಕರೆಕ್ಟಾಗಿ ಹಿಡಿದು ಅದು ನಾವು ಮಾರ್ಕ್ ಮಾಡಿದ್ದೇವಲ್ಲ ಅಲ್ಲಿಗೆ ಹೊಲಿಬೇಕು. ನಾವು ಚೆನ್ನಾಗಿ ಕರೆಕ್ಟಾಗಿ ಹೊಲಿಬೇಕು, ಅಂದರೆ ನಾವು ಇದಕ್ಕೆಲ್ಲ ಅವಸರ ಪಡಬಾರ್ದು, ನಿಧಾನಕ್ಕೆ ಹೊಲಿಬೇಕಾಗ್ತದೆ. ನೋಡಿ ಈ ರೀತಿ. ಅದಕ್ಕೆ ಈಗ ನೋಡಿ ಹೊಲಿದಾದ್ಮೇಲೆ ಈಗ ಅದು ನಾವು ಇನ್ನೊಂದು ಸ್ಟಿಚ್ ಹಾಕಬೇಕು. ಈಗ ಒಂದೊಂದೇ ಸ್ಟಿಚ್ ಹಾಕಬಾರ್ದು, ಎರಡೆರಡು ಸ್ಟಿಚ್ ಹಾಕಬೇಕು ತಿರುಗಿಸಿ. ನಾವು ಒಂದ್ಸಲ ಹಾಗೆ ತೋರಿಸ್ತೀರಿ, ಮತ್ತೆ ನಾನು ಹಾಗೆ ಎರಡೆರಡು ಸ್ಟಿಚ್ಚೇ ಹಾಕ್ತೀನಿ ಎಲ್ಲದಕ್ಕೂ. ನೋಡಿ, ಅದಕ್ಕೆ ನಾವು ನಾಲ್ಕು ಮಾರ್ಕ್ ಮಾಡಿಕೊಂಡಿದ್ವಿ, ಅದೇ ರೀತಿ ಈಗ ನಾಲ್ಕು ಸೈಡಿಗೆ ಕೂಡ ನಾವು ಹಾಗೆಯೇ ಸ್ಟಿಚ್ ಹಾಕ್ಕೊಳ್ಬೇಕು. ಅದು ನಮಗೆ ಅಳತೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಆದರೂ ನಮಗೆ ಒಂದ್ಸಲ ಹೊಲಿದ್ರೆ ಮತ್ತು ಯಾವಾಗಲೂ ನಮಗೆ ಹಿಡಿಯುವಾಗಲೇ ಗೊತ್ತಾಗ್ತದೆ ಎಷ್ಟು ಬೇಕಂತ. ನಾನು ಕಲ್ತಿಲ್ಲದಿದ್ದರು ಅಂದರೆ ನಾವು ಕಲಿಯದಿದ್ದರೂ ಕೂಡ ಮಾರ್ಕ್ ಮಾಡ್ಕೊಳ್ಳೇಬೇಕು. ಮಾರ್ಕ್ ಮಾಡದಿದ್ದರೆ ನಮಗದು ಕಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಟ್ ಮಾಡಲಿಕ್ಕೆ ಅಳತೆ ಮಾಡದಿದ್ದರೆ ಮತ್ತು ಮಾರ್ಕ್ ಮಾಡದಿದ್ದರೆ ನಮಗೆ ಹೊಲಿಲಿಕ್ಕೆಲ್ಲ ಗೊತ್ತಾಗೋದಿಲ್ಲಲ್ಲ. ಹಾಗಾಗಿ ಬೇರೆ ಬ್ಲೌಸನ್ನು ನೋಡಿಕೊಂಡು, ಅಂದರೆ ನಮಗೆ ಮನೆಯಲ್ಲೇ ಇರುವಾಗ ಒಂದೇ ದಿನ ಏನು ಹೊಲಿಬೇಕಾಗಿಲ್ಲ, ಯಾವಾಗಲೂ ಸ್ವಲ್ಪ ಸ್ವಲ್ಪ ಹೊಲಿದ್ರೆ ಒಂದು ಆಗ್ತದಲ್ಲ, ಬೇರೆಯವ್ರ ಹತ್ರ ಕೊಡೋದಕ್ಕಿಂತ ನಾವೇ ಹೊಲಿದ್ವಿ ಅಂತ ನಮಗೆ ಸಮಾಧಾನ ಇರ್ತದೆ. ಹಾಗೆ ಸ್ವಲ್ಪ ಚೆನ್ನಾಗಿ ಮಾಡಿ ಹೊಲಿಬೋದು, ನಿಧಾನಕ್ಕೆ ಹೊಲ್ಕೊಂಡ್ರಾಯಿತು. ಮತ್ತು ಸ್ಟಿಚ್ ಹಾಕ್ಲಿಕ್ಕೆ ಅಂತೇಳಿ ನಾವು ಮಿಷಿನ್ ತಗೊಂಡಿರ್ತೇವಲ್ಲ, ಆ ಮಿಷಿನು ಹಾಳಾಗ್ತದೆ, ನಾವು ಹಾಗೇ ಇಟ್ಟರೆ ಹಾಳಾಗ್ತದೆ. ಅದಕ್ಕೆ ಒಂದು ನಾಲ್ಕು ದಿನಕ್ಕೆ ಐದು ದಿನಕ್ಕಾದರೂ ಒಂದ್ಸಲ ಸ್ವಲ್ಪ ಸ್ಟಿಚ್ ಎಂತಾದರೂ ಹಾಕ್ಕೊಳ್ಬೇಕಾಗ್ತದೆ, ಹಳತ್ತಾಗಲಿ ಯಾವುದಾದ್ರೂ. ಹಾಗೆ ನಮಗೆ ಹೀಗೆ ಸ್ವಲ್ಪ ಪ್ರಯತ್ನ ಪಟ್ಟರೆ, ನಿಮಗೆ ಗೊತ್ತೇ ಇಲ್ಲದಿದ್ದರೆ ನೀವು ಒಂದು ಒಳ್ಳೆ ಬಟ್ಟೆ ಅಲ್ಲ, ಒಂದು ಮೀಡಿಯಮ್ ಬಟ್ಟೆನ ತಂದು ಹಾಗೆ ಸುಮ್ಮನೆ ಒಮ್ಮೆ ಕಟ್ ಮಾಡಿ ಹೊಲಿದು ನೋಡಿ, ಆಗ ನಿಮಗೆ ಅದು ಸರಿ ಬಂದರೆ ಮತ್ತೆ ಒಳ್ಳೆ ಬಟ್ಟೆನ ಕಟ್ ಮಾಡ್ಕೊಳ್ಬೋದು. ನಾನು ಕೂಡ ಹಾಗೆಯೇ ಮಾಡಿದ್ದು. ಫಸ್ಟಿಗೆ ನಾನು ಒಳ್ಳೆ ಬಟ್ಟೆನ ಕಟ್ ಮಾಡಲಿಲ್ಲ, ಅಂದರೆ ಪೇಪರೆಲ್ಲ ಕಟ್ ಮಾಡಿ ನಾನು ಕಲೀಲಿಲ್ಲ, ಬಟ್ಟೆ ಕಟ್ ಮಾಡಿಯೇ ನಾನು ಹೊಲಿದದ್ದು. ಹಾಗೆ ಈಗ ನಾನು ನನ್ನ ಬಟ್ಟೆಗಳನ್ನು ನಾನು ಹೊಲ್ಕೊಳ್ತೀನಿ. ಹಾಗೆ ಬೇಕಿದ್ದರೆ ಅಗತ್ಯ ಇದ್ದರೆ ರೆಡಿಮೇಡ್ ತರದಿದ್ದರೆ ಮಗಳಿಗೂ ಕೂಡ ಡ್ರೆಸ್ಸನ್ನು ನಾನು ಹೊಲಿತೀನಿ. ಈಗ ನೋಡಿ ಒಂದು ಸೈಡ್ ಈಗ ನೋಡಿ ಆಯಿತು. ನೋಡಿ ಒಂದು ಸೈಡು ಈ ರೀತಿ ನಾಲ್ಕು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ ಇದ್ರ ಸೈಡ್ ಒಂದು ಸೈಡ್ ಆಯ್ತಲ್ಲ, ಈಗ ಇನ್ನೊಂದು ಸೈಡ್ನ ಇದೇ ರೀತಿ ನಾನು ಹೊಲ್ಕೊಳ್ತೇನೆ. ನೋಡಿ ಹೀಗೇ ಇನ್ನೊಂದು ಸೈಡ್ನ ಹೊಲ್ಕೊಳ್ತೇನೆ. ಕೂಡ ಹೊಲ್ದಾಯ್ತು ಈಚೆ ಸೈಡ್. ಈಗ ನಾವು ಕೈ ತೋಳು ಒಂದು ಹೊಲಿಯಲಿಕ್ಕೆ ಉಂಟಲ್ಲ, ಇಲ್ಲಿ ಮಾರ್ಕ್ ಹಾಕಿದ್ದೇವಲ್ಲ, ಇದನ್ನು ಹೊಲಿಬೇಕು. ಅದೀಗ ಆಯಿತು, ಮೇಲೆ ತೋಳಿನ ಮೇಲೆ ನಾವು ಮಾರ್ಕ್ ಹಾಕಿದ್ದಕ್ಕೆ ಹೊಲ್ದಾಯಿತು. ಈಗ ನಾವು ಬ್ಯಾಕ್ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಿಡಿದು
ನೋಡಿ ಎಷ್ಟು ನಮಗೆ ಬೇಕು ಮಾರ್ಕ್ ಮೊನ್ನೆ ಮಾಡ್ಕೊಂಡಿದ್ದೇವಲ್ಲ ಅದೇ ರೀತಿ ನಾವು ನೋಡಿ ಮಾರ್ಕ್ ಮಾಡಿದ್ದೀವಿ ಅದಕ್ಕೆ ಈಗ ನಾವು ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಎಷ್ಟು ಉದ್ದ ಬೇಕು ಮೇಲೆ ಬೇಕಾ ಕೆಳಗೆ ಬೇಕಾದ ಅವರವರಿಗೆ ಬೇಕಾದ ಹಾಗೆ ಹಾಕ್ಕೊಳ್ಳೋದು ಈಗ ಇದಕ್ಕೆ ಹಾಕ್ಕೊಳ್ಬೇಕು ಹೇಗೆ ಸ್ಟಿಚ್ ಮಾಡ್ಕೊಳ್ವ ಒಂದು ಸೈಡ್ ಆಯಿತು ಈಗ ಇನ್ನೊಂದು ಸೈಡ್ನ ಅದೇ ರೀತಿ ಹೊಲ್ಕೊಳ್ಬೇಕು ಹಿಂದ್ಗಡೆ ಎರಡು ಸೈಡ್ ಬರ್ತದಲ್ಲ ಹಾಗೆ ಅದು ಅದನ್ನು ಹಾಗೆ ಹೊಲ್ಕೊಳ್ಬೇಕು ಈಗ ಇದು ಆಗ್ತಾ ಬಂತು ಈಗ ನೋಡಿ ಇದಕ್ಕೆ ಎರಡು ಸ್ಟಿಚ್ ಹಾಕ್ಕೊಳ್ಬೇಕು ಹಾಗೆಯೇ ತಿರುಗಿಸಿ ಅದು ಎರಡು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಹೊಲಿಗೆ ಹೋಗೋದಿಲ್ಲ ಇಲ್ಲದಿದ್ದರೆ ಮಧ್ಯೆ ಒಂದೊಂದು ನೂಲ್ ಗಟ್ಟಿ ಇಲ್ಲದಿದ್ದರೆ ಹೊಲಿಗೆ ಹೋಗ್ತದೆ ಅದಕ್ಕೆ ಇನ್ನು ಈಗ ಬ್ಯಾಕ್ ಸೈಡದ್ದು ನೋಡಿ ನಾವು ಪಟ್ಟಿ ಮೊನ್ನೆ ಕಟ್ಟಿಟ್ಟಿದ್ದೇವಲ್ಲ ಅದನ್ನು ಬಿಡಿಸಿ ಕಾಲು ಇಂಚು ಮಡಚಿ ಅದಕ್ಕೆ ನಾವು ಸ್ಟಿಚ್ ಹಾಕಬೇಕು ಈ ರೀತಿ ನೋಡಿ ಕಾಲು ಇಂಚು ಹಿಡಿದು ಸ್ಟಿಚ್ ಹಾಕ್ತೇನೆ ಅದನ್ನು ಕಟ್ ಮಾಡಿಕೊಂಡು ನಾವು ಅದಕ್ಕೆ ಸೇರಿಸಿ ಅಲ್ಲಿ ಕೂಡ ಹಾಗೆ ನಾವು ಕಾಲು ಇಂಚು ಹಿಡಿದು ನಾವು ಸ್ಟಿಚ್ ಹಾಕಬೇಕು ಅದು ಒಳಗೆ ಹೋಗ್ತದೆ ಮತ್ತೆ ಆಚೆ ಸೈಡ್ ಕಾಲು ಇಂಚು ಈಚೆ ಸೈಡ್ ಕಾಲು ಇಂಚು ಹೋಗ್ತಾ ಹೋಯಿತು ಈಗ ನಾವು ಅದಕ್ಕೆ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಅದು ಕೂಡ ಹಾಗೆ ಒಂದು ಸ್ಟಿಚ್ ಆದಮೇಲೆ ಇನ್ನೊಂದು ಸ್ಟಿಚ್ ಅದರ ಮೇಲೆ ಸೈಡ್ ಹಾಕಬೇಕು ನಾವು ನಂದು ವಿಡಿಯೋ ಬೋರ್ ಆದರೆ ನೀವು ಹೇಳಬೇಕು ನನಗೆ ಇಲ್ಲದಿದ್ದರೆ ಗೊತ್ತಾಗೋದಿಲ್ಲಲ್ಲ ಹಾಗೆ ಅದು ನಾನಂದರೆ ಹೊಲಿಯೋದನ್ನು ನಿಮಗೆ ಕರೆಕ್ಟ್ ತೋರಿಸಬೇಕು ಅಂತ ಈ ರೀತಿ ತೋರಿಸ್ತಾ ಇದ್ದೇನೆ ಬೋರ್ ಆಗ್ತದ ಎಂತಂತ ನೀವು ಹೇಳಬೇಕು ಹಾಗಾದರೆ ನಾನು ಕಟ್ ಮಾಡಿ ಹಾಕ್ಬೋದು ಯಾಕಂದರೆ ನಿಮಗೆ ಗೊತ್ತಾಗೋದಿಲ್ಲ ಅಂತೇಳಿ ಗೊತ್ತಿಲ್ಲದಿದ್ದವರು ಕಲೀಲಿ ಅಂತ ಹೇಳೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ದೇನೆ ಅಂದರೆ ತುಂಬ ಲೆಂತ್ ಆಗೋದು ಬೇಡ ಅಂತ ನಾನು ಇದು ಮಾಡಿದ್ದೆ ನಿಮಗೆ ಎಷ್ಟರ ಬಟ್ಟೆನ ನೋಡಿ ಕಟ್ ಮಾಡಿಕೊಂಡೆ ಈಗ ಇನ್ನು ನಾವು ಉಗುರಲ್ಲಿ ನಮ್ಮ ಬೆರಳುಗುರು ಇರ್ತದಲ್ಲ ಅದರಲ್ಲಿ ನೋಡಿ ಹಾಗೆ ಸ್ಟಿಚ್ ಬಂದಲ್ಲಿ ನಾವು ಕೈಯಲ್ಲಿ ಮಾಡ್ಕೊಳ್ಬೇಕು ಹೀಗೆ ಅದು ಆಗ ನಮಗೆ ಬಟ್ಟೆ ಸ್ಟಿಚ್ ಅಷ್ಟು ಕರೆಕ್ಟ್ ಚೆಂದ ನಿಲ್ತದೆ ನಮಗೆ ಅದು ನೋಡಿ ಕೆರಪ ಕೆರಪ ಆಗಿ ಕರೆಕ್ಟಾಗಿ ನಿಲ್ತದಲ್ಲ ಚೆನ್ನಾಗಿ ನಿಲ್ತದೆ ಅದಕ್ಕೆ ಹಾಗೆ ಮಾಡ್ಕೊಳ್ಳೋದು ಮತ್ತು ಇನ್ನು ಅದನ್ನು ನೋಡಿ ಇದು ಈಗ ಆಯ್ತಲ್ಲ ಇನ್ನು ಅದನ್ನು ಒಳ ಸೈಡಿಗೆ ನೋಡಿ ಈ ರೀತಿ ಇದು ಒಳ ಸೈಡಿಗೆ ನಾವು ಮತ್ತೆ ಮಡಚಿ ಕೈ ಹೊಲಿಗೆ ಕೈಯಲ್ಲಿ ನಾವು ಹೊಲಿಬೇಕಾಗ್ತದೆ ಅದು ಈಗಲ್ಲ ಅದು ಮತ್ತು ಲಾಸ್ಟಿಗೆ ಕೊನೆಗೆ ನಾವು ಕೈ ಹೊಲಿಗೆ ಮಾಡ್ಕೊಳ್ಳೋದು ಹಾಗೆ ಈಗ ಇನ್ನು ಈಗ ಕೆಳಗಿನ ಒಂದು ಪಟ್ಟಿ ಎದುರು ಪಟ್ಟಿ ಉಂಟಲ್ಲ ಅದಕ್ಕೊಂದು ಸ್ಟಿಚ್ ಹಾಕಿಡ್ತೇನೆ ಮತ್ತು ಇವತ್ತು ಹೊಲಿಯೋದಿಲ್ಲ ನನಗೆ ತುಂಬ ಹೊಲಿಯಲಿಕ್ಕೆ ಆಗೋದಿಲ್ಲ ಒಮ್ಮೆಲೆ ಕೆಲಸ ಎಲ್ಲ ಮಾಡಿ ಬಂದು ಸುಸ್ತಾಗಿರ್ತದಲ್ಲ ಹಾಗೆ ಸ್ವಲ್ಪ ಸ್ವಲ್ಪನೇ ಹೊಲಿಯೋದು ಅದನ್ನೇ ನಿಮಗೆ ನಾನು ತೋರಿಸ್ತೇನೆ ಹಾಗೆ ಮತ್ತು ವಿಡಿಯೋ ಕೂಡ ತುಂಬ ಲೆಂತ್ ಆಗ್ತದಲ್ಲ ನಾನು ಒಂದು ವೇಳೆ ಕೂತು ಹೊಲಿದ್ರೂ ವಿಡಿಯೋ ತುಂಬ ಲೆಂತ್ ಆದರೆ ನಿಮಗೆ ನೋಡಲಿಕ್ಕೇನು ಬೋರ್ ಆಗ್ತದಲ್ಲ ಅದಕ್ಕೆ ನಾನು ಇದು ಮಾಡ್ತೇನೆ ನೋಡಿ ಅದು ಈ ಮೇಲೆ ಬೀಳುವ ಬಟ್ಟೆನ ಒಳಗೆ ಒಳ ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಟು ಸ್ಟಿಚ್ ಹಾಕ್ಬೇಕು ಇದು ಈಗ ಇದರ ಮೇಲೆ ನೋಡಿ ಹೀಗೆ ಅದು ಕೂಡ ಅಷ್ಟೇ ಒಂದು ಕಾಲು ಇಂಚಷ್ಟು ನಾವು ಇಟ್ಕೊಂಡು ಸ್ಟಿಚ್ ಹಾಕಬೇಕಾಗ್ತದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತೇನೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ವಿಜಯಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಏನು ಹೇಳಬೇಕು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅದು ನಮಗೆ ನೀವು ಹೇಳಿದರೆ ನಮಗೆ ಹೇಗೆ ಮಾಡಬೇಕು ಯಾವ ಥರ ವಿಡಿಯೋ ಎಲ್ಲ ಮಾಡಬಹುದು ಅನ್ನೋದೊಂದು ನಮಗೆ ನ್ಯಾಕ್ ಸಿಗ್ತದೆ ಹಾಗೆ ನಾಳೆ ಇನ್ನು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ ಬಾಯ್.